ಏನಪ್ಪ ಇಷ್ಟೊಂದು ಮರಿತಂದವ್ರೆ, ಇದೇನಕ್ಕೆ ತಂದವ್ರೆ, ಎಲ್ಲಿಗೆ ತಗೊಂಡೋಗ್ತಾರೆ ಅಂತೆಲ್ಲ ನೋಡ್ತಾ ಇದ್ದೀರಾ. ಈಗ ಇರಿ ಫ್ರೆಂಡ್ಸ್, ಹೇಳ್ತೀನಿ ಏನಕ್ಕೆ ಎಲ್ಲಿಗೆ ತಗೊಂಡೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಬಂದು ಶಶಾಂಕ್ ಅಂತ. ಇಲ್ಲಿ ಏನು ಯಾವ ಊರು ಅಂತ ಯೋಚನೆ ಮಾಡ್ತಾ, ನಮ್ಮ ಊರು ಬಂದು ಇಲ್ಲೇ ಮೈಸೂರು ಹತ್ರ. ನನಗೆ ತುಂಬ ಎಲ್ಲೋ ಕೆಲವು ಕಡೆ ಕೇಳಿದ್ದೆ ನಾನು, ಹಿಂಗೆ ಗಿನಿಪಿಗೂ ಲ್ಯಾಬ್ಗೆ ಹೋಗುತ್ತೆ, ಅದಕ್ಕೆ ಹೋಗುತ್ತೆ, ಇದಕ್ಕೆ ಹೋಗುತ್ತೆ ಟೆಸ್ಟ್ಗೆ ಅಂತ. ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ತುಂಬ ಸಾಕ್ತೆ, ಚೆನ್ನಾಗೇನೆ ಸಾಕ್ತೆ, ಅದು ಚೆನ್ನಾಗೇನೆ ಬಂತು ಮರಿ. ಒಂದು ಎರಡು ಮೂರು ಸಲ ಚೆನ್ನಾಗೇನೆ ಸೇಲ್ ಆಯಿತು. ಅದು ಸೇಲ್ ಆದಮೇಲೆ ನಾನು ಬಂದು ಹೊಸೂರಿಂದ ಮರಿ ತಂದಿದ್ದು, 45 ಸಾವಿರ ಕೊಟ್ಟು 2 ಯೂನಿಟ್ ಮರಿ ತಂದಿದೆ. 2 ಯೂನಿಟ್ಗೆ 60 ಮರಿ ಬರುತ್ತೆ. ಅದನ್ನ ಹಂಗೆ ಸಾಕಿ ನಾವೇ ಜಾಸ್ತಿ ಮಾಡಿಕೊಂಡು, ನಾವು ಜಾಸ್ತಿ ಮಾಡ್ಕೊಳ್ಳೋಷ್ಟರಲ್ಲಿ ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಎಲ್ಲ ಕಮ್ಮಿ 10, 15, 20 ಮರಿ ಕೊಡ್ತಾ ಇದ್ದೆ. ಇವಾಗ ನಮ್ಮ ಹತ್ರ 100, 200, 300 ಮರಿಗಳು ಬರ್ತಾ ಇದೆ. ಇನ್ನೂರು 300 ಮರಿಗಳು ಬರ್ಬೇಕಾದ್ರೆ ಅಷ್ಟು ಮರಿಗಳು ಬರ್ತಾ ಇದೆ. ಅವಾಗ ನಮ್ಮ ಹತ್ರ 10, 20 ಮರಿ ತಗೊಂಡೋಯ್ತಿದ್ದೆ. ಅವ್ರಿಗೆಲ್ಲ ಕಾಲ್ ಮಾಡಿ ಬನ್ನಿ ಮರಿ ಇದೆ ತಗೊಂಡೋಗಿ ಅಂತ ಹೇಳಿದಾಗ ಅವತ್ತು ಅವತ್ತು ಬರ್ತೀನಿ ಅಂತಂದ್ರು. ಅವ್ರು ಇನ್ನು ಇತ್ತೀಚೆಗೆ ಫೋನ್ನೇ ಎತ್ತದ್ ಬಿಟ್ಬಿಟ್ರು. ನಾವು ಸತತ 1 ತಿಂಗಳು 1.5 ತಿಂಗಳಿಂದ ಟ್ರೈ ಮಾಡಿದೆ ಫೋನ್ ಮಾಡೋಕ್ಕೆ. ನಿಮ್ಗೆ ಗೊತ್ತು, ಸಾಕ್ತಾ ಇರೋದು ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ಖರ್ಚು ಬೀಳುತ್ತೆ, ಏನು ಬೀಳುತ್ತೆ ಅಂತೆಲ್ಲ. ಅಷ್ಟು ಖರ್ಚೆಲ್ಲ ಲೆಕ್ಕ ಹಾಕೊಂಡು ನಾವು ಮರಿ ಸಾಕು. ನಾವು ದೊಡ್ಡವು ಸಣ್ಣವು ಎಲ್ಲ ಕಂಪ್ಲೀಟಾಗಿ ತಂದು ಬಿಟ್ಟೋಗ್ತಾ ಇದ್ದೀವಿ. ಇದೇನು ಫೇಕ್ ಅಲ್ಲ, ನಿಜವಾಗ್ಲೂ ನಿಮ್ಮ ಕಣ್ಣು ಮುಂದೆನೇ ಬಿಡ್ತಾ ಇದ್ದೀವಿ, ನೋಡ್ಬೋದು. ನಾವು ಒಂದ್ಸಲ ಇದು ಆಲ್ರೆಡಿ ಒಂದ್ಸಲ ಸಣ್ಣವು ತಂದು ಬಿಟ್ಟೋಗಿದ್ದು ಅದ್ರ ಮರಿಗಳು. ನಾವು ಇವಾಗೆಲ್ಲ ಕಂಪ್ಲೀಟಾಗಿ ದೊಡ್ಡವನ್ನು ಬಿಟ್ಟು ಇಡೀ ಶೆಡ್ನೇ ಖಾಲಿ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಇದೆಲ್ಲ ಏನು ಮಾಡೋದು, ಎಲ್ಲಿಗೆ ತೊಗೊಂಡೋಗೋದು, ಎಲ್ಲಿ ಇಟ್ಕೊಳ್ಳೋದು, ಜಾಗ ಬೇಡವಾ, ಮೇವು ಬೇಡವಾ, ಎಲ್ಲಿ ಎಲ್ಲ ಹಿಂಗೆ ಕೈ ಬಿಟ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಂಗಿಲ್ಲ. ಕೊನೆಗೆ ತೊಗೊಂಡೋಗಿ ಹಿಂಗೆ ಬೀದಿಗೆ ಬಿಡ್ಬೇಕಾಗುತ್ತೆ. ಅದು ನೋಡಿ ನೀವು ಮಾಡಿದ್ದೀರಾ, ಎಷ್ಟೋ ಜನ ಮಾಡಿರೋರು ಇದ್ದಾರೆ, ಎಷ್ಟೋ ಜನ ಮಾಡಿರೋ ಈ ವಿಡಿಯೋ ನೋಡ್ಬೋದು. ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಅತಿ ಆಸೆ ಬಿದ್ದು ಏನೋ ಮಾಡೋಕೆ ಹೋಯ್ತೀವಿ, ಅದು ಈ ಪರಿಸ್ಥಿತಿ ತಂದಿಡುತ್ತೆ. ಇವತ್ತು ಯಾರು ನಮಗೂ 100,000 ರೂಪಾಯಿ ಲಾಸ್ ಆಗಿದೆ. ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಷ್ಟು ಲಾಸ್ ಆಗಿದೆ. ನಾವು ಈ ಅಂತ ತರಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲರೂ ನೋಡ್ತಾ ಇರೋರು ಯಾವುದು ಇದು ಫೇಕೇನಲ್ಲ, ನೀವು ಅನ್ಕೋಬೋದು, ಏ ಸುಮ್ಮನೆ ಬಿಡ್ತವ್ರೆ ಇದು ಫೇಕು ಅದು ಇದೆ. ನೋಡಿ ನಿಮ್ಮ ಕಣ್ಣು ಮುಂದೆ ಬಿಡ್ತಾ ಇದೀವಲ್ಲ, ಕಣ್ಣು ಮುಂದೆ ಎಷ್ಟು ಚೆನ್ನಾಗಿದೆ ಮರಿ ಅಂದರೆ ಎಲ್ಲ ಕ್ವಾಲಿಟಿ ಮರಿಗಳು, ಅಷ್ಟು ಚೆನ್ನಾಗಿದೆ, ಟಾಪ್ ಮರಿಗಳು, ಎಲ್ಲಾನು ಇವತ್ತು ಬೀದಿಗೆ ಬಿಡ್ತಾ ಇದ್ದೀವಿ. ಇನ್ನಾದರೂ ನಮ್ಮ ರೈತ ತಿಳ್ಕೊಬೇಕು ಹೆಂಗೆ ಏನು ಮಾಡ್ಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಹೆಂಗೆ ಏನು ಅಂತ ಬೇರೆಯವ್ರು ಹೇಳಿ ಕೇಳ್ಕೊಂಡು ಇದು ಮಾಡ್ಬಾರ್ದು. ಅವ್ರ ದುಡ್ಡಿಗೆ ಆಸೆ ಬಿದ್ದು ಒಂದು ಕ್ಷಣಕ್ಕೋಸ್ಕರ ದುಡ್ಡಿಗೆ ಆಸೆ ಬಿದ್ದು ಏನೋ ಬ್ರೀಡಿಂಗ್ ಕೊಟ್ಟು ಜಾಸ್ತಿ ದುಡ್ಡು ಮಾಡ್ಬಿಡೋದು ಅಂತ ಹೋಗ್ತಾರೆ. ಇವತ್ತು ನೋಡಿ ಎಷ್ಟು ಇವಾಗ ಅವ್ರು ಸಾಕಿರೋದು ಬೀದಿಗೆ ಬಿಡಬೇಕು, ಬೇರೆಯವ್ರಿಗೆ ಸಾಕ್ಸಿರ್ತಾರಲ್ಲ ಅದನ್ನು ಬೀದಿಗೆ ಬಿಡಬೇಕು, ಎಲ್ಲ ಕೊನೆಗೆ ಬೀದಿಗೆ ಬಿಡೋದಲ್ವ ಇವತ್ತು. ದಯವಿಟ್ಟು ಇಂಥ ಕೆಲಸ ಇನ್ನೊಂದ್ಸತಿ ಯಾರು ಮಾಡೋಕ್ಕೋಬೇಡಿ. ಅವ್ರು ಅಷ್ಟಾದಾಯ ಬರುತ್ತೆ ಇಷ್ಟಾದಾಯ ಬರುತ್ತೆ ಅಂತ ಸುಳ್ಳು ಮಾಹಿತಿ ಕೊಟ್ಟು ಪಾಪ ಎಷ್ಟೋ ಜನ ರೈತರಿಗೆ ಮೋಸ ಮಾಡಬೇಡಿ. ಅವ್ರ ದುಡ್ಮಾಕ ಆಸೆಗೋಸ್ಕರ ನಿಮ್ಗೆ ಯಾರು ಸುಳ್ಳು ಸುಳ್ಳು ಭರವಸೆ ಕೊಟ್ಟು ತಗೊಂಡು ಸಾಕ್ಸಿದಾರೆ, ಕೊಡಿ ವಾಪಸ್ ತಗೊಂಡೋಗಿ ಮರಿಗಳು ತಗೊಳ್ಳಿ ನಿಮ್ಮ ಮರಿ ಅಂತ ವಿಡಿಯೋ ಮುಖಾಂತರ ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇನ್ನು ಮುಂದಕ್ಕೆ ಅದೇ ರೈತರಿಗಾಗ್ಲಿ ಮೋಸ ಮಾಡೋಕೆ ಹೋಗ್ಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆದಷ್ಟು ಸಾಕ್ತಾ ಇರೋರೆಲ್ಲ ತಲುಪಲಿ, ಮುಂದಕ್ಕೆ ಸಾಕಬೇಕು ಅನ್ನೋರ್ಗೂ ತಲುಪಲಿ, ಇವಾಗ ಮೋಸ ಹೋಗ್ತಿರೋರ್ಗೂ ತಲುಪಲಿ, ಎಲ್ಲರಿಗೂ ತಲುಪಲಿ. ದಯವಿಟ್ಟು ಇದನ್ನು ಆದಷ್ಟು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಶೇರ್ ಮಾಡಿ.